ನಮಸ್ತೆ. ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನಮಸ್ತೆ, ನನ್ನ ಹೆಸರು ಪರಮೇಶ್ ಅಂತ. ಗುಬ್ಬಿ ತಾಲೂಕು ತುಮಕೂರು ಡಿಸ್ಟಿಕ್ಕು ಚೇಳೂರು ಸಿದ್ದು ಹಳಸು ಬೆಳೆಗಾರ. ಇದೇನು ತಾವು ಕಾಣ್ತಾ ಇದೆಯೋ, ಇದು ನಮ್ಮದು ಸಿದ್ದು ಹಳಸು. 2017ರಲ್ಲಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ ಇವರ ಒಂದು ಸಂಯುಕ್ತಾಶ್ರಯದಲ್ಲಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹಿರೇಹಳ್ಳಿ, HS ಹಿರೇಹಳ್ಳಿ ಇವರು ಅಧಿಕೃತವಾಗಿ ನಮ್ಮ ಸಿದ್ದು ಹಳಸನ್ನ ಒಂದು ವೆರೈಟಿ ರಿಲೀಸ್ ಮಾಡಿದರು. ಸೊ ಅದೇ ಟೈಮಲ್ಲಿ ರೈತರ ಒಂದು ಆದಾಯ ದ್ವಿಗುಣ ಆಗಬೇಕು ಅನ್ನೋದು ಒಂದು ಕೇಂದ್ರ ಸರ್ಕಾರದ ಒಂದು ಒಂದು ಪೈಲಟ್ ಪ್ರಾಜೆಕ್ಟ್ನಲ್ಲಿ ಇಡೀ ಇಂಡಿಯಾದಲ್ಲಿ ಫಸ್ಟು ಫಾರ್ಮರ್ ವೆರೈಟಿ ಇನ್ ಇಂಡಿಯಾ ಈ ಒಂದು ಸಿದ್ದು ಹಳಸು. ಸೊ 2017ರಲ್ಲಿ ಅಧಿಕೃತವಾಗಿ ಭಾರತೀಯ ತೋಟಗಾರಿಕಾ ಸಂಸ್ಥೆ ಹೆಸರುಘಟ್ಟ ಸಂಸ್ಥೆಯವರು ಈ ಒಂದು ಸಿದ್ದು ಹಳಸನ್ನ ಒಂದು ಸಂಶೋಧನೆ ಮಾಡಿ ಇದನ್ನು ಒಂದು ಪ್ರಮೋಟ್ ಮಾಡಿದ್ರು ಸರ್. ಪರಿಚಯ ಆಯಿತು ಜಗತ್ತಿಗೆ. ಅದ್ರ ಹಿಂದೆ ಎಷ್ಟು ಶ್ರಮ ಇತ್ತು ಮತ್ತು ಅದು ಹುಟ್ಟಿದ ಬಗ್ಗೆ ಹೇಗೆ? ಇದು 2017ರಲ್ಲಿ ಅಧಿಕೃತವಾಗಿ ರಿಲೀಸ್ ಆಯಿತು. ಅದ್ರ ಲಾಸ್ಟ್ ಬಿಫೋರ್ 35 ವರ್ಷದ ಗಿಡ ಇದು ವಯಸ್ಸು ಸಿದ್ದು ಹಳಸು. ನಮ್ಮ ತಂದೆಯವರು ಸೀಡಿಂದ ತಂದು ಹಾಕಿದ್ದು ಪಗ್ಗ ಹಳ್ಳಿಯಿಂದ. ಸೊ ಯಾರು ಎಲ್ಲರೂ ತಿಂದರೂ ಕೂಡ ಅದು ಕಾಪರ್ ರೆಡ್ಡು, ಇಲ್ಲಿ ನ್ಯೂಟ್ರಿಯೆಂಟು, ಇಲ್ಲಿ ಮೆಡಿಸಿನ್ ವ್ಯಾಲ್ಯೂ, ತುಂಬ ಟೇಸ್ಟ್ ಇತ್ತು, ತುಂಬ ಕಾಪರ್ ರೆಡ್ ವೆರೈಟಿ ಅದು. ಸೊ ಅನ್ಎಕ್ಸ್ಪೆಕ್ಟೆಡಾಗಿ ಇದು IHR-ನವ್ರಿಗೆ ಲ್ಯಾಬ್ರೇಟ್ರಿಯಲ್ಲಿ ಸಿಕ್ತು. ಇದು ನಮ್ಮದಣ್ಣು ಕಳಿಸ್ಕೊಟ್ಟು. ಅದು ಪ್ರತಿ ವರ್ಷ ಅವರು ಹಳಸು ಮೇಳ ಮಾಡ್ತಾರೆ ಮೇ ಜೂನ್ ತಿಂಗಳಲ್ಲಿ. 2017ರಲ್ಲಿ ಅಧಿಕೃತವಾಗಿ ಅವ್ರದ್ದು ಹಳಸು ಮಾವು ಮೇಳದಲ್ಲಿ 170 ವೆರೈಟಿಯಲ್ಲಿ ಇದು ಬೆಸ್ಟ್ ವೆರೈಟಿ ಅಂತ ಕನ್ಸಿಡರ್ ಆಯಿತು. ಈ ಹಿಂದೆ ಮರ ಇತ್ತು, ನಾವು ಚೆನ್ನಾಗಿದೆ ಅಂತ ತಿನ್ನೀವು ಅಷ್ಟೇ, ಅದರದ್ದು ಇಷ್ಟು ಮೌಲ್ಯ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ ಸರ್. ಅಂದರೆ ಇದು ಮದರ್ ಪ್ಲಾಂಟ್ ಇದೆಯಲ್ಲ, ಎಷ್ಟಿತ್ತು ಸರ್ ಮೊದಲು? ಇದು ಒಂದೇ ಮದರ್ ಪ್ಲಾಂಟ್ ಇರೋದು, 35 ವರ್ಷದ ವಯಸ್ಸಿಂದ ಅದು ಒಂದೇ ಮರ. ಒಂದೇ ಮರ 300 ಕಾಯಿವರೆಗೂ ಬಿಡೋದ್ರು ಅದು. 300 ಕಾಯಿವರೆಗೂ ಬರೋದು. ಈಗ ಆ ಮರ ಬೇರೆ ಕಡೆ ಎಲ್ಲೂ ಇರಲಿಲ್ಲ? ಎಲ್ಲೂ ಇರಲಿಲ್ಲ. ಅದೊಂದು ವಿಶೇಷವಾಗಿ ಹೆಂಗೆ ಕಂಡು ಬಂತು ಸರ್? ಅದು ಒಂದು ಸರ್ವೆ ಮಾಡ್ತಾರೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ IHR ಬೆಂಗಳೂರಿನವರು. ಈ ಒಂದು ಏನು ಒಂದು ತುಮಕೂರು ಭಾಗದಲ್ಲಿ ಈ ಒಂದು ಬಯಲುಸೀಮೆಯಲ್ಲಿ ಅವ್ರದ್ದೊಂದು ಪ್ರಾಜೆಕ್ಟ್ ಇರುತ್ತೆ, ಆ ಪ್ರಾಜೆಕ್ಟಲ್ಲಿ ಒಂದು ಸರ್ವೆ ಮಾಡ್ತಾರೆ. ಆ ಸರ್ವೆಯಲ್ಲಿ ಏನು 170 ವೆರೈಟಿಯಲ್ಲಿ ಇದು ಬೆಸ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಇದರಲ್ಲಿ 31 TSS ಬ್ರೇಕ್ ಇದೆ, ರುಚಿ ರುಚಿ ಅಳಿ ಅಂತ ಪ್ಯಾರಾಮೀಟರ್, 31 TSS ಬ್ರೇಕ್ ಇದೆ. ಇಲ್ಲಿ ಕೆರಾಟಿನಾಯ್ಡ್ ಇದೆ, ಲೈಕೋಪಿನ್ ಕಂಟೆಂಟ್ ಇದೆ, ಪ್ಲೈವನೇಟ್ ಕಂಟೆಂಟ್ ಇದೆ, ಇಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇದೆ. ಸೊ ನಮ್ಮ ದೇಹಕ್ಕೆ ಏನೇನು ಬೇಕೋ ನ್ಯೂಟ್ರಿಯೆಂಟು, ಮಿನರಲ್ಸು, ಮೆಡಿಸನ್ ಇದರಲ್ಲಿ ಎಲ್ಲದು ಕೂಡ ಈ ಒಂದು ಸಿದ್ದು ಹಳಸಿನಲ್ಲಿ ವಿಶೇಷವಾಗಿ ಅಗಾಧವಾಗಿರೋಂಥದ್ರಿಂದ ಇದು ವಿಶೇಷವಾದಂಥ ವೆರೈಟಿ ಅಂತ ಲ್ಯಾಬ್ರೇಟ್ರಿಯಲ್ಲಿ ಈ ಹಣ್ಣನ್ನು ಸಂಶೋಧನೆಗೊಳಪಡಿಸಿ ನಂತರ 2017ರಲ್ಲಿ ಸಿದ್ಧಗಂಗಾ ದೊಡ್ಡ ಗುರುಗಳು ಶಿವಕುಮಾರ ಮಹಾಸ್ವಾಮಿಗಳ ಕೈಯಿಂದ ಇದು ರಿಲೀಸ್ ಮಾಡಿದರು. ಸಿದ್ದು ಅಂತ ಹೆಸರಿಡೋಕ್ಕೆ ಕಾರಣ? ಸಿದ್ದು ನಮ್ಮ ತಂದೆಯವ್ರ ಹೆಸರು, ಸಿದ್ದಪ್ಪ ಅಂತ. ಸೊ ಅವರೇ ಪ್ಲಾಂಟ್ ಮಾಡಿದ್ದು. ನಮ್ಮ ಮನೆ ದೇವರು ಕೋಟಿಕೆರೆ ಸಿದ್ದೇಶ್ವರ, ಸಿದ್ದರಬೆಟ್ಟ ಸಿದ್ದೇಶ್ವರ. ಸೊ ಶಾರ್ಟ್ಲಿ ಅವ್ರದ್ದು ನಮ್ಮದು 2017ರಿಂದ 2024ವರೆಗೂ ಕೂಡ ಅಧಿಕೃತವಾಗಿ IHR ಸಿದ್ದು ಫಾರ್ಮರ್ ಜೊತೆ MOU ಇದೆ. ನಾವು ಗಿಡ ಮಾಡ್ಬೋದು, ಅವರು ಗಿಡ ಮಾಡ್ಬೋದು, ಬೇರೆ ಯಾರಿಗೂ ಕೂಡ ಗಿಡ ಮಾಡೋಕ್ಕೆ ರೈಟ್ಸ್ ಇಲ್ಲ. ಆದರೆ ಬೇರೆ ಬೇರೆ ನರ್ಸರಿಯವರು ಸಿದ್ದು ಅಂತ ಪ್ರಾಬಿಗೇಷನ್ ಮಾಡಿ ಮಾಡ್ತಾಯಿದ್ದಾರೆ. ನೆಕ್ಸ್ಟ್ ಇಯರ್ ನಮ್ಮದು ಪೇಟೆಂಟ್ ಆಗ್ತಾ ಇದೆ. ಸೊ ಅಲ್ಲಿವರೆಗೂ ನಾವು ಯಾವ ನರ್ಸರಿಯವ್ರನ್ನೂ ಕೂಡ ಟಚ್ ಮಾಡಲ್ಲ. ಪೇಟೆಂಟ್ ಆದಮೇಲೆ ಅವರಿಗೆಲ್ಲ ನೋಟಿಸ್ ಇಶ್ಯೂ ಮಾಡ್ತೀವಿ. ನೈಜ ಶುದ್ಧ ಅಳಸಿಗಾಗಿ ಸಿದ್ದು ಅಳಸು ನಾವು IHR ಎರಡು ಇನ್ಸ್ಟಿಟ್ಯೂಟ್ನಲ್ಲಿ ಅಷ್ಟೇ ಸಹ ನಾವು ಪ್ರಾಬಿಗೇಷನ್ ಮಾಡೋಕ್ಕೆ ಅವಕಾಶ ಇರೋದು. ಎಸ್, ಅದರಲ್ಲಿ ಗಿಡ ಮಾಡ್ತಾಯಿದ್ದಾರೆ, ಮಾಡ್ತಾಯಿದ್ದಾರೆ. ಅದರದ್ದು ಪ್ರತಿ ಗಿಡದಿಂದ ನಮಗೆ ಅವ್ರದ್ದು ಎಷ್ಟು ಮಾರಾಟ ಮಾಡ್ತಾರೋ ಅದರದಲ್ಲಿ ಅರ್ಧ ದುಡ್ಡು ನಮಗೆ ರಾಯಲ್ಟಿ ಕೊಡ್ತಾರೆ ಅವರು ಪ್ರತಿ ವರ್ಷ. ಅಂದರೆ ಈಗ ಕೊಡ್ತಾ ಇಲ್ಲ ಅದು, ಈಗ ಕೊಡ್ತಾ ಇದ್ದಾರೆ 2017ರಿಂದ 2024ವರೆಗೂ. ಅವ್ರು ಎಷ್ಟೇ ಗಿಡ ಸೇಲ್ ಮಾಡಿ ಪ್ರತಿ ವರ್ಷದಲ್ಲಿ ಅವ್ರು ಎಷ್ಟು ಗಿಡ ಸೇಲ್ ಮಾಡ್ತಾರೋ ಅಲ್ಲಿ ಒಂದು ಗಿಡದ ಮೌಲ್ಯ ಏನಿರುತ್ತೋ ಅದರಲ್ಲಿ ಅರ್ಧ ದುಡ್ಡು ನಮಗೆ ಬರುತ್ತೆ ಸರ್. ಇದು ಹೇಳಿದ್ದು ನೀವು ಹೆಸರುಘಟ್ಟ, ಹೆಸರುಘಟ್ಟ 50%. ನಾನು ಹೇಳ್ತಾ ಇರೋದು ಅಕ್ರಮವಾಗಿ ನಿಮ್ಮ ಹೆಸರು ಹೇಳಿದೆ ಸಿದ್ದು ಹಲಸು ಇದು ಅಂತ ಕೊಡ್ತಾರಲ್ಲ, ನಿಮ್ಮ ಪರ್ಮಿಷನ್ ಇಲ್ಲದೆ ಅವ್ರ ಮೇಲೆ ನೀವು ಕೇಸ್ ನೋಂದಣಿ? ನೆಕ್ಸ್ಟ್ ಪೇಟೆಂಟ್ ಆಗ್ತಾ ಇದೆ ಸಿದ್ದು ಹಳಸು. ಸೊ ಆಗ ಅವ್ರ ಮೇಲೆ ಅವ್ರು ಏನು 4-5 ವರ್ಷ ಏನು ದುಡಿಮೆ ಮಾಡಿರ್ತಾರೋ, ಎಷ್ಟೇ ದುಡಿಮೆ ಮಾಡಿರಲಿ, ಅದೆಲ್ಲ ಕ್ಲೈಮ್ ಮಾಡ್ತೀವಿ ನಾವು. ಓಕೆ, ಅದಕ್ಕೆ ಈ ಪೇಟೆಂಟ್ ಆಗ್ತಾ ಇದೆಯಲ್ಲ ಸರ್, ಇದು ನಿಮ್ಮದು ಅಂತ ದೃಢಪಟ್ಟ ಮೇಲೆ ಪೇಟೆಂಟ್ ಆಗ್ತದೆ? ಅದು PPVRF ರಿಜಿಸ್ಟ್ರೇಷನ್ ಅಂತ, ಇದು ಡೆಲ್ಲಿ ಪೂಸಾ ಇನ್ಸ್ಟಿಟ್ಯೂಟಿಂದ ಆಗ್ತಾ ಇರೋದು. ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟಿ ರಿಜಿಸ್ಟರ್ ಫಾರ್ಮರ್ ಅಂತ, ಇದು ಡೆಲ್ಲಿ ಪೂಸಾ ಇನ್ಸ್ಟಿಟ್ಯೂಟಿಂದ. ಈಗ GK-VKಯಲ್ಲಿ ಎಕ್ಸಾಮಿನ್ ನಡೀತಾ ಇದೆ, ಅದು 2 ವರ್ಷದ ಡಾಟಾ ಕೇಳಿದ್ದಾರೆ. ಲಾಸ್ಟ್ ಈ 1 ವರ್ಷದ ಡಾಟಾ ಕ್ಲಿಯರ್ ಆಗಿದೆ. ನೆಕ್ಸ್ಟ್ ಇಯರು
ಒಂದು ವರ್ಷದ ಡಾಟಾ ತಗೊಂಡು ನೆಕ್ಸ್ಟ್ ಇಯರ್ ಕೊನೆ ಭಾಗದಲ್ಲಿ ನಮಗೆ ಪೇಟೆಂಟ್ ಆಗ್ತಾ ಇದೆ ಸಿದ್ಧು ಹೊಳಸು. ಪೇಟೆಂಟ್ ಆಗುತ್ತೆ, ಇದು ನಿಮ್ಮಲ್ಲಿ ಮಾತ್ರ ಸಿಗೋದು, ನಮ್ಮಲ್ಲಿ ಮಾತ್ರ ಸಿಗೋಂಥದ್ದು. ಅದಾದ ನಂತರ ಹೆಸರುಘಟ್ಟ AHR ಅವರ ಒಂದು ಸಬ್ ಬ್ರಾಂಚ್ ಇದೆ ಇರೇಳ್ಳಿ ಅಂತ, ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಚೆಸ್ ಅಂತ, ಅಲ್ಲಷ್ಟೇ ಇದು ಗಿಡ ಸಿಗೋದು. ಓಕೆ ಸರ್, ಈಗ ಸಿದ್ಧು ಇದರ ಒಂದು ಮಾರ್ಕ್ ಅಂದರೆ ಎಷ್ಟು ವರ್ಷಕ್ಕೆ ಬರುತ್ತೆ, ಎಷ್ಟು ಕಾಯಿಗಳು ಬಿಡ್ತದೆ, ಈಲ್ಡ್ ಹೆಂಗೆ? ಈಗ ಏನು ಈಗ ನೋಡ್ತಾ ಇದ್ರು ಈ ಗಿಡಗಳು, ಒಂದು ವರ್ಷದ್ದು ಗ್ರಾಫ್ಟೆಡ್ ಗಿಡ ಇವೆಲ್ಲ. ಹಾಂ, ಗ್ರಾಫ್ಟೆಡ್ ಗಿಡ. ಸೊ ಇದನ್ನ ಪ್ಲಾಂಟಿಂಗ್ ಮಾಡಿ 5 ಇಯರ್ಸ್ ನಂತರ ಇದು ಕಾಯಿ ಕೊಡಲು ಸ್ಟಾರ್ಟ್ ಆಗುತ್ತೆ. ಇದು ನಮ್ಮ ಬಯಲ್ಸೀಮೆಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲಿ ಡ್ರೈ ಲ್ಯಾಂಡ್ ಇರುತ್ತೋ ಅಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಒಣಭೂಮಿ ಯೂಜಿಯಲ್ಲಿ ನೀವು ತೆಂಗು ಅಡಿಕೆ ಇರೋ ಅಂಥ ವಿಪರೀತ ನೀರಾವರಿ ಜಾಗದಲ್ಲಿ ಅಳಸು ಆಗಲ್ಲ. ನೀವು ದಿನ್ನಿ ಜಾಗ ಮಾವು ಬೆಳಿತಿರಲ್ಲ, ಆ ಥರ ಜಾಗದಲ್ಲಿ ಈ ಒಂದು ಅಳಸು ತುಂಬ ಚೆನ್ನಾಗಿ ಬರುತ್ತೆ. ರೆಡ್ ಸಾಯಲ್ ಇದ್ದರೆ ಇನ್ನೂ ಸೂಪರಾಗಿ ಬರುತ್ತೆ. ಡ್ರೈ ಲ್ಯಾಂಡು ನಮ್ಮ ಬಯಲ್ಸೀಮೆ, ತುಮಕೂರು, ಕೋಲಾರ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಏನು ಬೆಂಗಳೂರು, ಬೆಂಗಳೂರು ಗ್ರಾಮಾಂತರ, ಅರೆಮಲ್ನಾಡು, ಎಲ್ಲಿ ನೀರಿನ ಒಂದು ನೀರಿನ ಒಂದು ವ್ಯವಸ್ಥೆ ಕಮ್ಮಿ ಇರುತ್ತೋ ಬಯಲ್ಸೀಮೆ ಡ್ರೈ ಲ್ಯಾಂಡಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಈ ಅಳಸು. ಮಿನಿಮಮ್ 4-5 kg ಈ ಒಂದು ಅಳಸು ಬರುತ್ತೆ ರೀ, ಸಿದ್ಧು ಅಳಸು. ಇದನ್ನು ಒಂದು 50-60 ವರ್ಷ ಗ್ರಾಫ್ಟೆಡ್ ಪ್ಲಾಂಟ್ ಇದೆ, ಅದು ಕೂಡ ಉಡ್ಡಿಗೆ ಬರಲ್ಲ, ಓನ್ಲಿ ಫ್ರೂಟ್ ಪರ್ಪಸ್ಸು. ನಾವೇ ಹೂ ಯಾವುದು ಕೂಡ ಇದು ಉಡ್ಡಿಗೆ ಬರಲ್ಲ, ಸೀಡಿಂದ ಬೆಳೆದ್ರಷ್ಟೇ ಉಡ್ಡಿಗೆ ಬರೋದು, ಸೀಡಿಂದ ತಾಯಿ ಗುಣ ಬರಲ್ಲ. ಅದ್ರ ಕಸಿ ಮಾಡಿ ಅದ್ರ ತಾಯಿ ಮರದ್ದು ಬಡ್ ಹಾಕಿದ್ರಷ್ಟೇ ಕಸಿ ಇದು ಗ್ರಾಫ್ಟೆಡ್ ಪ್ಲಾಂಟ್ ತಾಯಿ ಗುಣ ಬರೋ ಅಂಥದ್ದು. ಸೊ ಇದೆಲ್ಲ ವುಡ್ ಪರ್ಪಸ್ಗೆ ಯಾವುದು ಕೂಡ ಬರಲ್ಲ, ಇದು ಓನ್ಲಿ ಕಮರ್ಷಿಯಲ್ ಫ್ರೂಟ್ ಪರ್ಪಸ್ಗೆ ಅಷ್ಟೇ ಬರೋದು. ಈಗ ಸಿದ್ಧು ಹಲಸು ಮಾತ್ರ ನಿಮ್ಮದು? ಹೌದು. ಇನ್ನು ಮಿಕ್ಕಿದ ತಳಿಗಳೆಲ್ಲ ಇದಾವ ಇಲ್ಲಿ? ನಮ್ಮಲ್ಲಿ ಸುಮಾರು 14 ಬೇರೆ ಬೇರೆ ಇನ್ಸ್ಟಿಟ್ಯೂಟ್ ರೆಕಮೆಂಡ್ ಮಾಡಿರೋಂಥ ಎಲ್ಲ ವೆರೈಟಿಗಳು ಕೂಡ ನಾವು ಪ್ರಾಬಿಗೇಷನ್ ಮಾಡಿಸ್ತೀವಿ. ನಾವು ಬೇರೆ ಬೇರೆ ಕಡೆಯಿಂದ ನಾವು ಗ್ರಾಫ್ಟರ್ನ ಕರೆಸಿ ನಮ್ಮಲ್ಲೇ ಕೂಡ ಬೇರೆ ಬೇರೆ ಎಲ್ಲ ವೆರೈಟಿ ಇನ್ಸ್ಟಿಟ್ಯೂಟ್ ರೆಕಮೆಂಡ್ ಮಾಡಿರೋ ಅಂಥ ಬೇರೆ ಬೇರೆ ಸುಮಾರು 15-20 ದೇಶದ್ದು ಅಳಸಿದೆ. ಸೊ ಅದ್ರ ಸೈನ್ನಿಂದ ಇಲ್ಲೇ ರೆಡಿ ಮಾಡಿಸ್ತೀವಿ ನಮ್ಮಲ್ಲಿ. ನಾವು ಈಜಿಯಲ್ಲಿ ಕೇರಳದಿಂದ ಇದನ್ನು ಕರೆಸ್ತೀವಿ ಈಗ ಬಡ್ಡಿಂಗ್ ಮಾಡೋರನ್ನ. ಸೊ ಅವ್ರು ಬಂದಂಥ ಟೈಮ್ನಲ್ಲಿ ನಮ್ಮಲ್ಲಿ ಇನ್ಸ್ಟಿಟ್ಯೂಟ್ ರೆಕಮೆಂಡ್ ಮಾಡಿರೋ ಅಂಥ ವೆರೈಟಿ ಅಷ್ಟೇ ನಾವು ಮಾಡೋದು, ಲೋಕಲ್ ವೆರೈಟಿ ನಮ್ಮ ನರ್ಸರಿಯಲ್ಲಿ ಯಾವುದು ಕೂಡ ಗಿಡ ಮಾಡಲ್ಲ. ಓಕೆ, ಸಿದ್ಧು ಬಿಟ್ಟರೆ ಇನ್ನು ಬೇರೆ ಬೇರೆ ಎಲ್ಲ ಇನ್ಸ್ಟಿಟ್ಯೂಟ್ ರೆಕಮೆಂಡ್ ರಿಲೀಸ್ ಮಾಡಿರೋಂಥ ವೆರೈಟಿ? ಓಕೆ, ಆ್ಯಕ್ಚುಲಿ ಸಿದ್ಧು ಹೆಂಗೆ ರಿಲೀಸ್ ಮಾಡೋದು ಅದೇ ಥರ, ಅದೇ ಥರ ಬೇರೆ ಬೇರೆ ಯೂನಿವರ್ಸಿಟಿ ರೆಕಮೆಂಡ್ ಮಾಡಿ ರಿಲೀಸ್ ಮಾಡಿರೋಂಥ ವೆರೈಟಿಗಳು ಅಷ್ಟೇ ಮಾಡೋದು ನಾವು. ಈಗ ಅಕಸ್ಮಾತ್ ಈಗ ಸಿದ್ಧು ನಿಮ್ಮಲ್ಲಿದೆ, ಇನ್ನೂ ಒಂದು ತಳಿ ಹುಟ್ಟಾಕ್ಬೇಕು ಅಂತಂದರೆ ಯಾವ ರೀತಿ ಹುಟ್ಟಾಕ್ಬೋದು, ಹೆಂಗೆ? ಏನು ಇನ್ನೊಂದು ಈಗ ಸಿದ್ಧು ಥರದ್ದು ಬೇರೆ ಒಂದು ತಳಿ ನೀವು ಸೃಷ್ಟಿ ಮಾಡಬೇಕು, ಅದನ್ನು ಸೃಷ್ಟಿ ಮಾಡ್ಬೋದಾ ಇಲ್ಲ ಪ್ರಾಕೃತಿಕವಾಗಿ ಅದು ಬೆಳಿಬೇಕಾ? ಇದು ಈಗ ನಮ್ಮಲ್ಲಿ ಈಗ ಏನಂದರೆ ಒಂದು ಉತ್ತಮವಾದಂಥ ಒಂದು ವೆರೈಟಿ ಈಗ ನಮ್ಮ ತೋಟದಲ್ಲೇ ಇರುತ್ತೆ, ಇಲ್ಲ ಇನ್ನೊಬ್ಬರು ರೈತರಲ್ಲೇ ಇರುತ್ತೆ. ಈಗ ಉದಾಹರಣೆಗೆ ಒಳ್ಳೆ ವೆರೈಟಿ, ರೆಡ್ ವೆರೈಟಿನೇ ಆಗಲಿ, ಎಲ್ಲೋ ವೆರೈಟಿ ಇರಲಿ, ಆರೆಂಜ್ ವೆರೈಟಿನೇ ಇರಲಿ, ಅವರು ಉತ್ಕೃಷ್ಟವಾದಂಥ ಒಂದು ವೆರೈಟಿ ಇದ್ದರೆ ಅದನ್ನು ಪಕ್ಕದ ಒಂದು KVK ಇಲ್ಲ ಅಂದರೆ IHRಅಲ್ಲಿ ತಗೊಂಡೋಗಿ ಒಂದು ಲ್ಯಾಬೊರೇಟ್ರಿಯಲ್ಲಿ ಟೆಸ್ಟ್ ಮಾಡಿ ಇದು ಕೀಪಿಂಗ್ ಕ್ವಾಲಿಟಿ ಒಳ್ಳೆ ಗುಡ್ ಕ್ವಾಲಿಟಿ ಅಂತ ಇದನ್ನು ಮಾಡಿದರೆ ಬೇಕು ಅಂದರೆ ನಾವು ಬೇಕಾದ್ರೆ ಪ್ರಾಬಿಗೇಷನ್ ಮಾಡಿ ಅದನ್ನು ರೈತರಿಗೆ ಗಿಡ ಕೂಡ ಅಂತ ಯೋಜನೆ ಮಾಡ್ಬೋದು. ಆ ಒಂದು ವೆಳೆ ವೆರೈಟಿನೂ ಕೂಡ ಉಳಿಸ್ಬೋದ್ರಿ ನಾವು, ಉಳಿಸ್ಬೋದು. ಯಾವುದು ಕೂಡ ಏಕಾಏಕಿ ಸೃಷ್ಟಿ ಮಾಡೋಕ್ಕಾಗಲ್ಲ, ಏನು ನಮ್ಮಲ್ಲಿ ಇರೋಂಥ ವೆರೈಟಿನೇ ಕಸಿ ಮಾಡಿ ಏನು ಮಾಡೋಕ್ಕಾಗಲ್ಲ. ಆ ಥರ ಬೇರೆ ಬೇರೆ ಇದೇನು ಮಲ್ಟಿಪ್ಲಿಕೇಶನ್ ಮಾಡಿ ಜೀನ್ ಒಂದಕ್ಕಿಂತ ಒಂದು ಕ್ರಾಸ್ ಮಾಡಿ ಏನು ಮಾಡೋಕ್ಕಾಗಲ್ಲ. ಇದು ಪ್ರಾಕೃತಿಕವಾಗಿ ಯಾವ ವೆರೈಟಿ ಇದೆ ಅದನ್ನು ನೋಡಿ ಅದು ಒಂದು ರಿಸಲ್ಟ್ ಪಡೆದು ಒಳ್ಳೆ ವೆರೈಟಿ ಅಂದರೆ ಅದನ್ನು ನೆಕ್ಸ್ಟು ವೈಲ್ಡಾಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಪ್ರಾಬಿಗೇಷನ್ ಮಾಡಿ ದೊಡ್ಡ ದೊಡ್ಡದಾಗಿ ದೊಡ್ಡ ಪ್ರಮಾಣದಲ್ಲಿ ಗಿಡ ರೆಡಿ ಮಾಡಿ ಕೊಡ್ಬೋದು. ರುಚಿ ಅಳಿಯಂಥ ಪ್ಯಾರಾಮೀಟ್ರು 31 TSS ಅಂದರೆ ಅದು ರುಚಿ ಅಳಿಯಂಥ ಪ್ಯಾರಾಮೀಟ್ರು. ಜೇನುತುಪ್ಪಕ್ಕಿನ್ನೂ ಜೇನುತುಪ್ಪದಷ್ಟೇ ಅದು ರುಚಿ ಇರುತ್ತೆ ಸಿದ್ಧು ಹೊಳಸು. ಕ್ರಿಪ್ಸಿಯಾಗಿರುತ್ತೆ ಅದು, ನೀವು ಬಿಸ್ಕೆಟ್ ಬೈಟ್ ಮಾಡಿದರೆ ಯಾವ ಥರ ಮುರ್ಕೊಳುತ್ತೋ ಆ ಥರ ಕ್ರಿಪ್ಸಿಯಾಗಿರುತ್ತೆ. ಸೊ ಇದು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಕ್ರಿಪ್ಸಿಯಾಗಿರುತ್ತೆ. ಒಂದು ಸಿದ್ಧು ಹೊಳಸು ಗಿಡ ಎಷ್ಟಾಗುತ್ತೆ? ನಮ್ಮ ನರ್ಸರಿಯಲ್ಲಿ 250 ಆಗುತ್ತೆ. ಹಾಂ, 250 ಆಗುತ್ತೆ. ಹಿಂದೆ ಏನು ನಾವು ನರ್ಸರಿ ಮಾಡ್ತಿರಲಿಲ್ಲ. ಸೊ ಅವ್ರದ ಜೊತೆ ಕೊಲಾಬ್ರೇಷನ್ ಆಗಿ ಅವ್ರ ಜೊತೆ ಎಲ್ಲ ಟೈಅಪ್ ಆಗಿ ಸೊ ಅವರೆಲ್ಲ ತರಬೇತಿ ಕೊಟ್ಟರು ಯಾವ ರೀತಿ ನರ್ಸರಿ ಮಾಡಬೇಕು, ಯಾವ ರೀತಿ ಗ್ರಾಫ್ಟಿಂಗ್ ಮಾಡಬೇಕು ಅನ್ನೋದು. ಸೊ ಅವರ ಒಂದು ಮಾರ್ಗದರ್ಶನ ಮುಖಾಂತರ 2018 ನಮ್ಮ ಮನೆ ಹತ್ರ ತುಂಬ ಚಿಕ್ಕ ಜಾಗದಲ್ಲಿ ಸ್ಟಾರ್ಟ್ ಮಾಡಿದ್ದು. ಏನು ಇದೆಲ್ಲ ಕಾಣ್ತಾ ಇದೆ ಈ ವಿವೋ, ಇದು 2020 ಅಧಿಕೃತವಾಗಿ ಸುಮಾರು ದುಡ್ಡು ಇನ್ವೆಸ್ಟ್ ಮಾಡಿ ಅರ್ಧ ಎಕರೆ ತುಂಬ ಹೈಟೆಕ್ ಆಗಿ ನರ್ಸರಿ ಸ್ಟಾರ್ಟ್ ಮಾಡಿದ್ದು. ಸೊ ಈ ವರ್ಷ ಒಂದು 40,000 ಗಿಡ ಮಾಡಿದ್ದೀವಿ. ಸೊ ನಮ್ಮಲ್ಲಿ ಮೇಜರಾಗಿ ಕರ್ನಾಟಕದ ಎಲ್ಲ ಜಿಲ್ಲೆಯವರು ಕೂಡ ಫಾರ್ಮರ್ಸ್ ಬರ್ತಾರೆ. ಸೊ ನಮ್ಮಲ್ಲಿ ಸೌತ್ ಇಂಡಿಯಾದಿಂದ
ತಮಿಳ್ನಾಡು, ಕೇರಳ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ಬೇರೆ ಬೇರೆ ನಮ್ಮ ಸೌತ್ ಇಂಡಿಯಾದಲ್ಲಿ ತುಂಬ ಫೇಮಸ್ ವೆರೈಟಿ ತಮಿಳ್ನಾಡು. ಇಲ್ಲಿ ಸಿದ್ದು ಅನ್ನೋದು ದೊಡ್ಡ ಬ್ರ್ಯಾಂಡಾಗಿ ಬೆಳೆದಿದೆ. ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ನಮ್ಮಲ್ಲಿ ಗಿಡ ಬಂದು ಖರೀದಿ ಮಾಡ್ತಾರೆ. ಓಕೆ ಸರ್, ಈಗ ಸಿದ್ದುಗೂ ಮುಂಚೆ ಹೇಗಿತ್ತು, ಸಿದ್ದು ಆದಮೇಲೆ ಹೇಗಿದೆ ಜೀವನ? ನಮಗೂ ಸಿದ್ದುಗಿನ್ನ ಮೊದಲು ನಾವು ಮಾಮೂಲಿ ನಮ್ಮದು ಕೂಡ ಒಂದು ಜಮೀನಿತ್ತು, ತಂದೆಯವ್ರ ಜೊತೆ ವ್ಯವಸಾಯ ಮಾಡ್ತಿದ್ದೆ. ಈಗ ಹೆಚ್ ಆರ್ ಪ್ರಮೋಟೆಡ್ ವೆರೈಟಿ, ಇದು ತುಂಬ ಹೆಸರಾಯಿತು, ಬ್ರ್ಯಾಂಡ್ ಆಯಿತು. ಸೊ ನಮ್ಮನ್ನು ಕೂಡ ಈಗ ಸೊಸೈಟಿಲಿ ಎಲ್ಲ ಜನ ಗುರುತಿಸ್ತಾರೆ, ಇದರಿಂದ ಬಂದಿದೆ ದುಡ್ಡು ಬಂದಿದೆ. ಸೊ ನಮ್ಮದು ಸಾಮಾಜಿಕವಾಗಿ ಆರ್ಥಿಕವಾಗಿ ಕೂಡ ನಾವು ಕೂಡ ಬದಲಾಗಿದ್ದೀವಿ. ನೀರು ಎಲ್ಲೆಲ್ಲಿ ಕಮ್ಮಿ ಇರೋಂಥ ಜಾಗಗಳಲ್ಲಿ ರೈತರುಗಳು ಒಂದು ಸಿದ್ದು ಹಳಸನ್ನ ಕಮರ್ಷಿಯಲ್ಲಾಗಿ ಬೆಳಿಬೋದು. ಎಕರೆಗೆ 50-60 ಗಿಡ ಪ್ಲಾಂಟ್ ಮಾಡ್ಬೋದು. ಇದರ ಒಂದು ಹಣ್ಣು 4-5 ಕೆ ಜಿ ಬರುತ್ತೆ. ನೀವು ಯಾವುದೇ ಮಾರ್ಕೆಟಲ್ಲಿ 100 ರೂಪಾಯಿವರೆಗೂ ಕೂಡ ಈ ಒಂದು ಹಣ್ಣು ನೀವು ಮಾರ್ಬೋದು. ಈಗೇನು ಆನ್ಲೈನು, ಈ ಯಾವ್ದಾರ ಮಾಲ್ಗಳಲ್ಲಿ, ಬಿಗ್ ಬಜಾರಲ್ಲಿ, ಈ ರೋಡ್ ಸೈಡಲ್ಲಿ ನೀವು ಯಾವುದೇ ಸ್ಟಾಲ್ ಹಾಕಿದರೂ ಈ ಕಲರು ಈ ಟೇಸ್ಟ್ ಬೀಟ್ ಮಾಡೋಕ್ಕೆ ಯಾವ ಹಣ್ಣಿಗೆ ಕೂಡ ಆಗಲ್ಲ. ಸೊ ನೀವು ನೀರು ಕಮ್ಮಿ ಇರೋಂಥ ಜಾಗದಲ್ಲಿ ಡ್ರೈ ಲ್ಯಾಂಡ್ ಇರೋಂಥ ರೈತರುಗಳು ಈ ಒಂದು ಸಿದ್ದು ಹಳಸನ್ನ ಬೆಳೆದು ತಮ್ಮ ಜೀವನವನ್ನು ಕೂಡ ಆರ್ಥಿಕವಾಗಿ ಉತ್ತಮಗೊಳಿಸ್ಬೋದು ಅಂತ ಈ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಸಿದ್ದು ಹೊಲಸು ಪ್ರತಿಯೊಂದು ವಿವರ ನಿಮ್ಮಲ್ಲಿರುತ್ತೆ, ಎಷ್ಟು ಗಿಡ ಸೇಲ್ ಮಾಡಿದ್ದೀವಿ ಅವಾಗಿಂದ ಅಂತ, ಎಷ್ಟು ಗಿಡ ಸೇಲ್? 1,00,000 2018 2022 100,000 ಅಧಿಕೃತವಾಗಿ ನಾವು ಗಿಡ ಮಾರಾಟ ಮಾಡಿದ್ದೀವಿ. ನಿಮ್ಮಲ್ಲಿ ಮಾತ್ರ? ನಾವು IHR ಹೆಸರುಘಟ್ಟ ಎರಡು ಸಂಸ್ಥೆಯಿಂದ ಸೇರಿ 100,000 ಸಸಿ ಇದು ಮಾಡಿದ್ದೀವಿ. ನಮ್ಮ ಈ ಹೆಸರುಘಟ್ಟ ಒಂದು ಸಂಸ್ಥೆಗೆ ಇವತ್ತಿನ ಬೆಲೆ ಅದು 185 ರೂಪಾಯಿ. ಸಿದ್ದು ಹಳಸ್ತು ಇಲ್ಲಿ ಪ್ರೈವೇಟ್ ನರ್ಸರಿ. ಸೊ ನಮ್ಮಲ್ಲಿ 250 ಒಂದು ಸಿದ್ದು ಹಳಸಿಗೆ 3 ರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿದೆ. 2017 ಬೆಂಗಳೂರು IHR ಬೆಸ್ಟ್ ಕಸ್ಟೋಡಿಯಂ ಫಾರ್ಮರ್ ಅವಾರ್ಡ್ ಅಂತ ನ್ಯಾಷನಲ್ ಅವಾರ್ಡು. 2019 IRI ಇನೋವೇಟಿವ್ ಫಾರ್ಮರ್ ಅವಾರ್ಡ್ ಅಂತ ಪೂಸಾ ಇನ್ಸ್ಟಿಟ್ಯೂಟಿಂದ. ನೆಕ್ಸ್ಟು ಲಾಸ್ಟು 2021 December 11 PPRF ನ್ಯಾಷನಲ್ ಅವಾರ್ಡು, ಪ್ರೊಡಕ್ಷನ್ ಆಫ್ ಪ್ಲಾಂಟ್ ವೆರೈಟಿ ರಿಜಿಸ್ಟರ್ ಫಾರ್ಮರ್ ಅವಾರ್ಡು. 100,00,000 ನಗದು ವಿತ್ ಸಿಲ್ವರ್ ಟ್ರೋಫಿ. ಒಟ್ಟು 5 ವರ್ಷಕ್ಕೆ 3 ರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿದೆ. ಹಲವಾರು ಮಠಮಾನ್ಯಗಳು ಕರೆದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಅವಕಾಶ ಕೊಟ್ಟಿದ್ದಾರೆ. ಟೈಮ್ಸ್ ಗ್ರೂಪ್ನ ಸೂಪರ್ ಸ್ಟಾರ್ ಅವಾರ್ಡ್ ಬಂದಿದೆ, ತಾಲೂಕು ರಾಜ್ಯೋತ್ಸವ ಅವಾರ್ಡ್ ಬಂದಿದೆ. ಸೊ ತುಂಬ ಸಂಘ ಸಂಸ್ಥೆಗಳು ಕೂಡ ನಮ್ಮನ್ನು ಗುರುತಿಸಿದೆ. ಸೊ ಒಬ್ಬ ರೈತನೂ ಕೂಡ, ಸಾಮಾನ್ಯ ರೈತನ ಕೂಡ ಒಂದು ಉತ್ತಮವಾದಂಥ ಒಂದು ವೆರೈಟಿಯಿಂದ ಅವನು ಕೂಡ ಸಾಮಾಜಿಕವಾಗಿ ಆರ್ಥಿಕವಾಗಿ ಕೂಡ ಅವನು ಮೇಲೆ ಬರ್ಬೋದು ಅನ್ನೋದು ನಮ್ಮ ಒಂದು IHR ಪ್ರೂವ್ ಮಾಡಿದರು. ಅವ್ರಿಗೆ ನಾವು ಅಭಾರಿ ಆಗಿರ್ತೀವಿ. ಹಾಂ ಆಯ್ತು. ನಾನು ಹಿಂದೆ ಕಾಣ್ತಾ ಇದೆಯೋ, ಇದು ಅಂತಾರಾಷ್ಟ್ರೀಯ ಪ್ರಖ್ಯಾತಿ ಪಡೆದಂಥ ಸಿದ್ದು ಹೊಳಸು. ಇದು ನಮ್ಮ ತಂದೆಯವರು ಲಾಸ್ಟ್ 40 ವರ್ಷದಿಂದ ಇದನ್ನು ಪ್ಲಾಂಟ್ ಮಾಡಿದ್ದು. ಸೊ ಇದರಲ್ಲಿ 350-400 ಕಾಯಿವರೆಗೂ ಬರುತ್ತೆ ರೀ. ಇದು ಪಿರಮಿಡ್ಡು ಒಂದು ಆಕಾರದಲ್ಲಿ ಈ ಒಂದು ಮರ ಇದೆ. ಇದು 4-5 ಕೆ ಜಿ ಬರೋಂಥ ಕಾಯಿಗಳು. ಇದು 40 ವರ್ಷಕ್ಕೆ 300 ಕಾಯಿವರೆಗೂ ಕೂಡ ಈ ಒಂದು ಸಿದ್ದು ಹೊಳಸು ಬಿಡುತ್ತೆ. ಇದು ವಿಶೇಷವಾಗಿ ಬಯಲುಸೀಮೆಯಲ್ಲಿ ತುಂಬ ಚೆನ್ನಾಗಿ ಬರೋಂಥ ಒಂದು ವೆರೈಟಿ. ರೈತರುಗಳು ಕೂಡ ಕಮರ್ಷಿಯಲ್ ಕೂಡ ಮಾಡ್ತಾಯಿದ್ದಾರೆ. ಇಡೀ ಸೌತ್ ಇಂಡಿಯಾದಲ್ಲಿ ಕೂಡ ತುಂಬ ಫೇಮಸ್ ಆಗಿರೋಂಥ ವೆರೈಟಿ. ಏನು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ ಸಂಸ್ಥೆಯವರ ಒಂದು ವಿಶೇಷ ಕಾಳಜಿಯಿಂದ ಡಾಕ್ಟರ್ ಕರುಣಾಕರನ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಸಿದ್ದು ಹೊಳಸು 2017 ಅಧಿಕೃತವಾಗಿ ಜನ್ಮ ತಾಳಿತು. ಅವತ್ತಿನಿಂದ ಇಲ್ಲಿವರೆಗೂ ಕೂಡ ಏನು ನನ್ನ ಹಿಂದೆ ಕಾಣ್ತಾ ಇದೆಯೋ, ಈ ಸಿದ್ದು ಹೊಳಸ್ತು ಪ್ರತಿ ಎಲೆಯಿಂದಲೂ ಕೂಡ ಒಂದೊಂದು ಬಡ್ ಸಿಗುತ್ತೆ. ಆ ಒಂದೊಂದು ಬಡ್ಡಿಂದ ನಾವು ಗಿಡ ಮಾಡ್ತಾಯಿದ್ದೀವಿ. ಸೊ ಇದು ಮೂಲ ಮರ, ಮದರ್ ಪ್ಲ್ಯಾಂಟು. ಈ ಒಂದು ತಾಯಿ ಮರದಿಂದಲೇ ನಾವು ಸೈನ್ ತೆಗೆದು ಗ್ರಾಫ್ಟಿಂಗ್ ಮಾಡ್ತಾ ಹೋಗ್ತಾ ಇದ್ದೀವಿ. ಓಕೆ ಸರ್, ಅಂದರೆ ಸೈನ್ ಅಂದರೆ ಎಷ್ಟು ತೆಗಿತೀರ ಸರ್? ಸೊ ಏನು ಇಷ್ಟು ಕಟ್ ಮಾಡ್ಕೊಂತೀವಿ, ಇಲ್ಲಿ ಏನು ಮೊಳಕೆ ಇದೆಯಲ್ಲ ಅದನ್ನೇನು ಮಾಡ್ತೀವಿ, ಇಷ್ಟು ಮಾತ್ರ ಎಬ್ಬಿ ನಾಟಿ ಗಿಡಕ್ಕೆ ಟ್ಯಾಪ್ ಮಾಡ್ತೀವಿ 30 ಡೇಸು. ಸೊ ಪ್ರತಿ ಗಿಡದಲ್ಲೂ ಒಂದೊಂದು ಇದು ಬಡ್ಡು ಆಗುತ್ತೆ. ಎಲೆ ತೆಗೆದು ಕಣ್ಣಿರುತ್ತಲ್ಲ, ಆ ಕಣ್ಣು ಅದು ಮಾತ್ರ. ಇಲ್ಲೊಂದು 1, 2, 3, 4
ಒಳ್ಳೆ ಕೇರಳದ ಗ್ರಾಫ್ಟರ್ ಆದರೆ ಇಷ್ಟರಲ್ಲಿ 5-6 ಗಿಡ ಮಾಡ್ತಾರೆ. 5-6 ಗಿಡ ಮಾಡ್ತಾರೆ. ಒಂದು 100,000 ಸಸಿ ಇದೊಂದು ತಾಯಿ ಮರದಿಂದಲೇ ಮಾಡ್ತಾ ಇದೆ. ಈಗ ಒಂದು 40 ಪ್ಲಾಂಟ್ ನಾವು ಡೆಮೋ ಟೈಪ್ ಮಾಡಿದ್ದೇವೆ. ಈಗ ಅದು ಒಂದು ಆ ಗಿಡದಲ್ಲೂ ಕೂಡ ಮುಂದಿನ ಇದರಿಂದ ಕಾಯಿ ಸ್ಟಾರ್ಟ್ ಆಗುತ್ತಲ್ಲ, ಅದರಿಂದಲೂ ಸೈನ್ ತೆಗಿಬೋದು. ಓಕೆ ಸರ್, ಈಗ ಇದ್ರಲ್ಲಿ ಬರುತ್ತಲ್ಲ, ಈಗ ಇದು ಹಲಸಿನ ಹಣ್ಣು, ಇದ್ರಲ್ಲಿ ತಿನ್ಬಿಟ್ಟು ಒಳಗಡೆ ಇರುತ್ತಲ್ಲ ಬೀಜ, ಅದನ್ನ ಭೂಮಿಗೆ ಹಾಕಿದ್ರೆ ಸೇಮ್ ರುಚಿ ಬರಲ್ಲ, ಬೀಜದಿಂದ ತಾಯಿ ಗುಣ ಬರಲ್ಲ. ಬರಲ್ಲ ಈ ತರ ಬಡ್ ತಾಯಿ ಕಣ್ಣು, ಏನು ಬಡ್ ಗ್ರಾಫ್ಟ್ ಅಂದ್ರೆ ಕಣ್ಣು, ಆ ಒಂದು ಜೀನ್ ತೆಗೆದು ನಾಟಿ ಗಿಡಕ್ಕೆ ಟ್ಯಾಪ್ ಮಾಡಿದ್ರಷ್ಟೇ ತಾಯಿ ಗುಣ ಬರೋದು. ಸೀಡಿಂದ ತಾಯಿ ಗುಣ ಯಾವುದೇ ಕಾರಣಕ್ಕೂ ಬರಲ್ಲ. ಈಗ ನೀವು ಈ ಒಂದು ಸಿದ್ಧ ಹಳಸೋ ವ್ಯೂ ನೋಡ್ಬೋದು. ಈ ರೀತಿ 4-5 kg ಬರೋಂಥ ಕಾಯಿಗಳು ಸಿದ್ಧ ಹಳಸಿ. ವರ್ಷಕ್ಕೆ ಎಷ್ಟು ತಿಂಗಳು ಬಿಡುತ್ತೆ ಇದು? ಇದು ಯೂಶ್ವಲಿ ಜೂನ್, ಜುಲೈ, ಆಗಸ್ಟು, ಇದು ವರ್ಷದ ಕೊನೆ ಭಾಗದಲ್ಲಿ ಬರೋಂಥ ಒಂದು ವೆರೈಟಿ ಸಿದ್ಧ ಹಳಸು. ಇದು ಸ್ಟಾರ್ಟ್ ಆಗದೆ ಜೂನ್, ಜುಲೈ, ಆಗಸ್ಟ್ 3 ತಿಂಗಳು ಇದರ ಸೀಸನ್. ಅದಾದ ನಂತರ ಇರಲ್ಲ, ಇದು ಓನ್ಲಿ ಸೀಸನ್ ಫ್ರೂಟ್. ಸೀಸನ್ ಬರೀ 3ನೇ ತಿಂಗಳು. ಒಂದು ಸಿದ್ಧ ಪ್ರಖ್ಯಾತಿಗೆ ಉಂಡ್ಮೇಲೆ ರಕ್ಷಣೆ ಹೆಂಗೆ ಮಾಡಿದ್ರಿ, ಇಲ್ಲ ಕಾಯಿಗಳು ಕಿತ್ಕೊಳಕ್ಕೆ ಹೋಗ್ತಿದ್ರಾ ಹೆಂಗೆ? ಸೊ ಇಷ್ಟೊಂಥರ ದೊಡ್ಡ ಮಟ್ಟದ ಪ್ರಖ್ಯಾತಿ ಬಂದಮೇಲೆ ನಾವು ಇದ್ರ ಬಗ್ಗೆ, ಸುರಕ್ಷತೆ ಬಗ್ಗೆ ಕ್ರಮ ಕೈಗೊಳ್ಳಲೇಬೇಕು. ಸೊ ಈ ಏನು ಈ ಪ್ಲಾಟು ನಮ್ಮದು ಒಂದು 5 ಎಕರೆ ಬರುತ್ತೆ. ಸೊ ಈ ಮ್ಯಾಂಗೋ ಇದೆ, ಮ್ಯಾಂಗೋ ಮಧ್ಯೆ ಈ ಒಂದು ಸಿದ್ಧ ಹಳಸೋ ಇದೆ. ಸೊ ಏನು ಕಾಣ್ತಾ ಇದೆಯಾ, ನಮ್ಮ ಹಿಂದೆ ಈ ಸಿ ಸಿ ಕ್ಯಾಮ್ರಾ ಇದೆಯಲ್ಲ, ಒಂದು 4 ಕಡೆ ಸಿ ಸಿ ಕ್ಯಾಮ್ರಾ ಇದೆ. ಸೊ ಇದೇ ಸ್ಟ್ರಾಂಗ್ ರೂಮು ಇದು, ಬನ್ನಿ, ಇದು ಸ್ಟ್ರಾಂಗ್ ರೂಮು. ಇಲ್ಲಿ UPS ಇದೆ, DVR ಇದೆ. ಸೊ 24 hours ಕರೆಂಟ್ ವ್ಯವಸ್ಥೆ ಇರುತ್ತೆ, ನೈಟು ಲೈಟಿಂಗ್ಸ್ ಇದೆ. ಸೊ ಈ ಥರ ಕ್ಯಾಮ್ರಾಗಳು ಈ ಸುತ್ತಲೂ 4 ಬದಿಲೂ ಕೂಡ ಈ ಒಂದು ಸಿದ್ಧ ಹಳಸಿಗೆ ಪ್ರೊಡಕ್ಷನ್ಗೆ ವ್ಯವಸ್ಥೆ ಮಾಡಿದ್ದೀವಿ. ಅಂದರೆ ಕಳ್ಳತನದ ಪ್ರಯತ್ನಗಳೇನಾದ್ರು ಆಗಿತ್ತಾ? ಕಳ್ಳತನ ಪ್ರಯತ್ನ ಅಲ್ಲ, ಇಷ್ಟು ವಿಖ್ಯಾತಿ ಇದೆ, ಗಿಡಕ್ಕೆ ಏನಾದರೂ ಡ್ಯಾಮೇಜ್ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಸೊ ನಾವು ಈ ಒಂದು ಪ್ರೊಡಕ್ಷನ್ ಮಾಡಿದ್ದೀವಿ. ಮನೆಯಲ್ಲಿ ಮೊಬೈಲಲ್ಲೂ ಕೂಡ ಬರುತ್ತೆ. ನಮ್ಮ ಯೂನಿವರ್ಸಿಟಿ ಇದು IHR ಕ್ಯಾಂಪಸ್ಗೂ ಕೂಡ ಅವರಿಗೆ ವ್ಯೂಕ್ಸ್ ಕೂಡ ಹೋಗುತ್ತೆ. ಸೊ 2024ವರೆಗೂ ಇದು ಗಿಡ ಅಧಿಕೃತವಾಗಿ ಇದು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಭಾರತ ಸರ್ಕಾರದ ಒಂದು ಅಧೀನದಲ್ಲಿದೆ. ಸರ್, ಕೊನೆಯದಾಗಿ ಈಗ ಸಿದ್ದು ಹಲಸು ಆದ ನಂತರ ಇನ್ನು ನಿಮ್ಮ ಮುಂದಿನ ಪ್ಲಾನ್ಸು ಅಥವಾ ರೈತರಿಗೆ ಹೇಗೆ ಇದನ್ನು ತಲುಪಿಸ್ಬೇಕು ಅನ್ನೋವಂಥದ್ದು? ಈಗ ಭಾಳ ದೊಡ್ಡ ಮಟ್ಟದಲ್ಲಿ ಇದು ಇಡೀ ಭಾರತದಾದ್ಯಂತ ಸೌತ್ ಇಂಡಿಯಾದಲ್ಲಿ ಕರ್ನಾಟಕದ ಬಯಲುಸೀಮೆ ಕಡೆ ತುಂಬ ಜನ ಆಗ್ತಾಯಿದ್ದಾರೆ, ಪ್ಲಾಂಟೇಷನ್ ಮಾಡ್ತಾಯಿದ್ದಾರೆ. ಇದು ಫ್ಯೂಚರ್ಗೆ ಬೈಬ್ಯಾಕ್ ಸಿಸ್ಟಮ್ ಮಾಡಬೇಕು ಅಂತ ಅವು ಯಾರ್ಯಾರು ಸಿದ್ಧ ಹಳಸು ಬೆಳೆದಿದ್ದಾರೋ ಅವರಿಗೆ ನೇರವಾದಂಥ ಒಂದು ಮಾರ್ಕೆಟಿಗೆ ಒದಗಿಸೋಂಥ ಒಂದು ವ್ಯವಸ್ಥೆ ಮಾಡ್ತಾಯಿದ್ದೀವಿ ಫ್ಯೂಚರಲ್ಲಿ. ಇದ್ರ ಜೊತೆಯಲ್ಲಿ ನಾನು ಸುಮಾರು ಒಂದು 25 ದೇಶದ ವಿಶಿಷ್ಟವಾದ ಬೇರೆ ಬೇರೆ ಫಾರಿನ್ ವೆರೈಟಿಗಳು ದೇಶ ಜೊತೆಗೆ ಲೋಕಲಲ್ಲಿರೋಂಥ ದೇಶಿ ವೆರೈಟಿಗಳು ಕೂಡ ನಾನು ಸಂರಕ್ಷಣೆ ಮಾಡ್ತಾಯಿದ್ದೀನಿ. ಸೊ ಫ್ಯೂಚರಲ್ಲಿ ಒಂದು ನಾನೇ ವೈಯಕ್ತಿಕವಾಗಿ ಒಂದು ಹಳಸು ಸಂಶೋಧನಾ ಕೇಂದ್ರವನ್ನೇ ಮಾಡಬೇಕು ಅಂತ ಒಂದು ಪ್ರಯತ್ನ ಮಾಡಲ್ಲಿ ನಮ್ಮ ಏನು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹಿರೇಳ್ಳಿ ಹಾಗೂ ಹೆಸರುಘಟ್ಟ ಈ ಸಂಸ್ಥೆಯವರು ನಮಗೆ ತುಂಬ ಸಹಕಾರ ಕೊಡ್ತಾಯಿದ್ದಾರೆ. ನಾವು ಕೂಡ ಆ ಸಂಸ್ಥೆಗೆ ಆಭಾರಿಯಾಗಿದ್ದೇವೆ. ಫ್ಯೂಚರ್ಗೆ ನಾವು ಕೂಡ ರೈತನೇ ಒಂದು ಅಧ್ಯಯನ ಕೇಂದ್ರ ಮಾಡುವಲ್ಲಿ ಅವರ ಪಾತ್ರ ಭಾಳ ದೊಡ್ಡದು, ಹಂಗಾಗಿ ಅವರಿಗೆ ಭಾಳ ಆಭಾರಿಯಾಗಿದ್ದೀವಿ. ಸೊ ರೈತರು ಇದು ವಿಶೇಷವಾದ ವೆರೈಟಿ, ಇದನ್ನು ತಮ್ಮ ಜಮೀನುಗಳಲ್ಲಿ ಹಾಕಿ ತಾವು ಕೂಡ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಬಲರಾಗಬೇಕು ಅಂತ ಈ ಮುಖಾಂತರ ಕೇಳಿಕೊಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.